ಶುಭೋದಯ, ನಮಸ್ಕಾರ. ಯೋಯೋ ಟಿವಿ ಸ್ವಾಗತ. ಈ ದಿನದ ರಾಶಿ ಫಲಗಳನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಭೂಮ್ಯಾದಿ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಮಾತೃ ಸಮಾನರಿಂದ ಪ್ರೋತ್ಸಾಹ ಇರುತ್ತದೆ. ಜವಾಬ್ದಾರಿಯುತ ಕಾರ್ಯಪ್ರವೃತ್ತಿಯಿಂದ ಕುಟುಂಬದಲ್ಲಿ ಮನ್ನಣೆ. ನಿರೀಕ್ಷಿಸಿದಷ್ಟು ಧನ ಸಂಪತ್ತು ಲಭಿಸದಿದ್ದರೂ ಮನ ತೃಪ್ತಿಗೆ ಕೊರತೆ ಆಗೋದಿಲ್ಲ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಉದ್ಯೋಗ ವ್ಯವಹಾರಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೀರ್ತಿ ಸಂಪಾದನೆ, ಉತ್ತಮ ವಾಕ್ಚತುರತೆಯಿಂದ ಕೂಡಿದ ಕಾರ್ಯವೈಖರಿ, ಅಧಿಕ ಧನ ಸಂಚಯ, ಬಂಧುಗಳಿಂದ ಕುಟುಂಬ ವರ್ಗದವರಿಂದ ಪ್ರೋತ್ಸಾಹ. ಮಿಥುನ ರಾಶಿ. ಚುರುಕುತನ, ಪಟುತ್ವ, ವಿದ್ಯೆ, ವಿನಯ, ಸಂಪನ್ನತೆಯಿಂದ ದಿನಚರಿ ಆರಂಭ. ಸಮಾಜದಲ್ಲಿ ಸ್ಥಾನಮಾನ, ಗೌರವ ವೃದ್ಧಿ, ಕೀರ್ತಿ ಪ್ರಾಪ್ತಿ, ಸ್ಥಿರ ಧನ ಸಂಪತ್ತು ವೃದ್ಧಿ, ಸಾಂಸಾರಿಕ ಸುಖ, ತೃಪ್ತಿದಾಯಕ ಹಿರಿಯರ ಆರೋಗ್ಯ ಗಮನಿಸಿಕೊಳ್ಳಿ. ಕಟಕ ರಾಶಿ. ಮಾತಿನಲ್ಲಿ ತಾಳ್ಮೆ ಇರಲಿ, ಅನಗತ್ಯ ಚರ್ಚೆಗೆ ಅವಕಾಶ ಕೊಡಬೇಡಿ. ಮಿತ್ರರಿಂದ ನಿರೀಕ್ಷಿತ ಸಹಾಯ ಲಭ್ಯ. ಗುರು ಹಿರಿಯರಲ್ಲಿ ಸಮಾಧಾನದಿಂದ ವರ್ತಿಸಿ, ಅವರ ಮಾರ್ಗದರ್ಶನ ಸದುಪಯೋಗ ಪಡಿಸಿಕೊಳ್ಳುವುದರಲ್ಲೇ ಶ್ರೇಯಸ್ಸು. ಸಿಂಹರಾಶಿ. ಆರೋಗ್ಯ ಗಮನಿಸಿಕೊಳ್ಳಿ. ಸ್ಥಿರ ಬುದ್ಧಿಯಿಂದ ಕಾರ್ಯಪ್ರವೃತ್ತಿ, ಹಣದ ವಿಚಾರದಲ್ಲಿ ಒತ್ತಡ ಎದುರಾಗಬಹುದು. ಸಾಲ ಮಾಡುವಾಗ ಎಚ್ಚರ ವಹಿಸಿ, ಪರಿಶ್ರಮದಿಂದ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಇರುತ್ತದೆ. ಮಕ್ಕಳಿಂದ ಸಂತೋಷ ಇದೆ. ಕನ್ಯಾರಾಶಿ. ಕನ್ಯಾರಾಶಿಯವರು ಬಂಧು ಮಿತ್ರರ ಮಿಲನದಿಂದ ಸಂತೋಷ ವೃದ್ಧಿ, ಗೃಹದಲ್ಲಿ ಮನೋರಂಜನೆಯ ವಾತಾವರಣ, ದೂರ ಪ್ರಯಾಣ ಸಾಧ್ಯತೆ ಇದೆ. ಮಕ್ಕಳಿಂದ ಸುಖ ಸಂತೋಷದ ವಾರ್ತೆ, ಆರ್ಥಿಕವಾಗಿ ಸದೃಢತೆ ಇರುತ್ತೆ. ಗುರು ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಲಭಿಸುತ್ತದೆ. ತುಲಾರಾಶಿ. ಕೆಲಸ ಕಾರ್ಯಗಳಲ್ಲಿ ಪರಾಕ್ರಮ, ಧೈರ್ಯ, ಶೌರ್ಯ ಪ್ರದರ್ಶನ, ಸಂಪತ್ ಸಮೃದ್ಧಿ, ಸಂದರ್ಭಕ್ಕೆ ಸರಿಯಾಗಿ ಬುದ್ಧಿವಂತಿಕೆ ಪ್ರದರ್ಶನ, ಜನಮನ್ನಣೆ, ಗೌರವ, ಸುಖಾದಿ ಲಭ್ಯ. ದೂರದ ಮಿತ್ರರಿಂದ ಸಹಕಾರ ಲಭಿಸುತ್ತದೆ. ವೃಶ್ಚಿಕ ರಾಶಿ. ವಿದ್ಯೆ, ಜ್ಞಾನ, ವಿಚಾರಗಳಲ್ಲಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಉದ್ಯೋಗ ವ್ಯವಹಾರಗಳಲ್ಲಿ ಗೌರವ ಲಭ್ಯ, ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ, ದಾನ ಧರ್ಮ ಮಾಡಿದ ತೃಪ್ತಿ ಇತ್ಯಾದಿ ಶುಭ ಫಲ, ಮನೆಯಲ್ಲಿ ಸಂತೋಷದ ವಾತಾವರಣ. ಧನುರಾಶಿ. ನಿರೀಕ್ಷಿತ ಧನ ಸಂಚಯನ ವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಪಾಲುಗಾರಿಕಾ ವ್ಯವಹಾರಗಳಲ್ಲಿ ಅನಗತ್ಯ ಚರ್ಚೆಗೆ ಅವಕಾಶ ಕಲ್ಪಿಸಬೇಡಿ. ಅಧ್ಯಯನಕ್ಕೆ ಆದ್ಯತೆ ಇದೆ. ನೂತನ ಮಿತ್ರರ ಭೇಟಿಯಿಂದ ಸಂತೋಷ. ಮಕರ ರಾಶಿ. ಧಾರ್ಮಿಕ ಕಾರ್ಯಗಳಿಗೆ ಪ್ರಯಾಣ, ದೇವತಾ ಸ್ಥಳಗಳ ಸಂದರ್ಶನ, ಗುರು ಹಿರಿಯರಿಂದ ಸಂಭ್ರಮದ ವಾತಾವರಣ, ದೂರದ ಮಿತ್ರರೊಂದಿಗೆ ಸಮಾಲೋಚನೆ, ಉತ್ತಮ ಧನ ಸಂಪಾದನೆ, ಸಾಂಸಾರಿಕವಾಗಿ ಉತ್ತಮ ದಿನ. ಇನ್ನು ಕುಂಭರಾಶಿಗೆ ಬರೋಣ. ದೈಹಿಕ ಶ್ರಮ, ಅಧಿಕ ಬುದ್ಧಿವಂತಿಕೆ, ಚುರುಕುತನದ ಪ್ರದರ್ಶನ, ಆರೋಗ್ಯ ಗಮನಿಸಿಕೊಳ್ಳಿ. ಜನಾನುರಾಗಿಯಾಗಿ ವರ್ತನೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಗಳಿಸುವ ಯೋಗ, ಸಣ್ಣ ಪ್ರಯಾಣ. ಇನ್ನು ಮುಂದಿನ ಮತ್ತು ಕೊನೆಯ ರಾಶಿ ಮೀನ. ನಿರೀಕ್ಷಿತ ಸ್ಥಾನಮಾನ, ಸಂತೋಷ, ಧಾರ್ಮಿಕ ಕಾರ್ಯಗಳಲ್ಲಿ ತಲ್ಲೀನತೆ ಇರುತ್ತೆ. ಮುಖ್ಯವಾಗಿ ಧಾರ್ಮಿಕ ಕಾರ್ಯಗಳಿಗೆ ಧನ ವ್ಯಯ ಇರುತ್ತೆ. ಮಕ್ಕಳಿಂದ ಸಂತೋಷ ವೃತ್ತಿ, ಉತ್ತಮ ಗುಣ ನಡತೆಯಿಂದ ಜನಾದರ, ಗೌರವ ಪ್ರಾಪ್ತಿ, ಆರ್ಥಿಕವಾಗಿ ಸಮೃದ್ಧಿಯ ದಿನ. ವಿದ್ಯಾರ್ಥಿಗಳು ಅಧ್ಯಯನದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.